ಕೆಎನ್ ರಿಸೋರ್ಸ್ ಅನ್ನೋಂತ ಕಂಪನಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋಂತ ಆರೋಪವನ್ನು ಮಾಡಿದ್ರು ಸರ್ ನಿಮ್ಮ ನಾಯಕರು ಅಸೆಂಬ್ಲಿಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ನಿಮ್ದೇ ಸರ್ಕಾರ ಇದೆ, ಈಗ ಮತ್ತೆ ಅದೇ ಕಂಪನಿಗೆ ಲೈಸೆನ್ಸ್ ಅನ್ನ ಮುಂದುವರೆಸಿದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ, ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ, ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಸರ್, ಮೇಜರ್ ಆಗಿ ಒಂದು ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಿರುವಂತದ್ದು ಈ ಚುನಾವಣೆ ಹೊತ್ತಲ್ಲಿ ರಿಪಬ್ಲಿಕ್ ಆಫ್ ಭಾರತ್ ಅಂತ ಇಡುವಂತದ್ದಲ್ಲಿ ಆಲ್ರೆಡಿ ಇಂಡಿಯಾ ಅಂತ ಇತ್ತು, ಅಂದ್ರೆ ಇಂಡಿಯಾ ಸಂಘಟನೆಗಳಿಗೆ ಭಯ ಬಿದ್ದು, ಅಂದ್ರೆ ಈ ಒಕ್ಕೂಟ ಏನಿದೆ ವಿರೋಧ ಪಕ್ಷಗಳು ಆ ಇಂಡಿಯಾ ನಿಯಮ ಅನ್ನುವಂಥದ್ದನ್ನ ತೆಗೆದ ಅಳಿಸಾಕ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಹುಶಃ ಆ ರೀತಿ ಮಾಡಕ್ಕೆ ಹೊರಟಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾರೆ. ನಿಮ್ಮದೇ ಪಕ್ಷದ ನಾಯಕರು ಎಲ್ಲರೂ ಕೂಡ ಇದನ್ನೇ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ನೋಡಿ, ಭಾರತ ದೇಶ, ಇಂಡಿಯಾ, ಹಿಂದೂಸ್ತಾನ್ ಇವರೋ ಸಿನಾನಮಸ್ ನಮಗೆ. ಏನ್ರಿ ಇದರಲ್ಲಿ ಸುಮ್ಮನೆ ಯಾಕೆ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ತೀರಿ? ಇಂಡಿಯಾನೂ ಭಾರತನೇ, ಭಾರತನೇ ಇಂಡಿಯಾನೇ, ಹಿಂದೂಸ್ತಾನು ಇಂಡಿಯಾನೇ, ಹಿಂದೂಸ್ತಾನು ಭಾರತನೇ. ಸುಮ್ಮನೆ ಯಾವುದೋ ಒಂದು ಇದನ್ನು ತಗೊಂಡು ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸ ಇದಾವೆ, ಅದನ್ನು ಬಿಟ್ಕೊಂಡು ಈ ಗಿಮಿಕ್ ಮಾಡುವಂತ ಅವಶ್ಯಕತೆಗಳು ಇಲ್ಲ. ಬಹುಶಃ ಅದು ಅವ್ರಿಗೆ ಮತ್ತೆ ಅಪಮಾನ ಆಗುತ್ತೆ ಅದು, ಅಥವಾ ಅದನ್ನ ಇಂಡಿಯಾ ಅಂತೇಳಿ ಏನು ಅಲೈನ್ಸ್ ಮಾಡ್ಕೊಂಡ ಮೇಲೆ ಇವ್ರು ಇಂಡಿಯಾ ಅಷ್ಟರಲ್ಲೇ ಬದಲಾವಿಸ್ಬೇಕಾ? ಮತ್ತೆ ಇನ್ನೊಬ್ರು ಯಾರೋ ಬಂದು ನಾಳೆ ಭಾರತ ಅಲೈನ್ಸ್ ಮಾಡ್ಕೋತಾರೆ, ಅವ್ರು ಭಾರತನು ಚೇಂಜ್ ಮಾಡ್ತೀರಾ? ಇನ್ನೊಬ್ರು ಹಿಂದೂಸ್ತಾನ ಅಂತ ಹೇಳಿ ಮಾಡ್ಕೋತಾರೆ, ಅಲೈನ್ಸ್ ಮಾಡ್ಕೋತಾರೆ, ಅವ್ರು ಹಿಂದೂಸ್ತಾನ ಬದಲು ಮಾಡ್ತೀರಾ? ಏನಿದು ಇದು ಬಿಡಿ, ಬೇಕಾದಷ್ಟು ಕೆಲಸಗಳಿದಾವೆ ಇದರಲ್ಲಿ. ಭಯ ಏನಬಿದ್ರೆ ಇಂಡಿಯಾ ಅನ್ನೋದನ್ನ ವಿಪಕ್ಷಗಳು, ಮತ್ತೆ ಭಯ ಬಿದ್ರೆ ನಾಳೆ ಒಬ್ರು ಭಾರತನು ಮಾಡ್ತಾರಪ್ಪ, ಅದಕ್ಕೂ ಚೇಂಜ್ ಮಾಡುವಾಗ ಹಿಂದೂಸ್ತಾನ ಮಾಡ್ತೀರಾ, ಹಿಂದೂಸ್ತಾನಕ್ಕೂ ಒಬ್ರು ಮಾಡ್ತಾರ, ಅವಾಗ ಮುಂದೇನು ಮಾಡ್ತೀರ? ಇಂಡಿಯಾನು ಹೋಗ್ತದೆ, ಭಾರತನು ಹೋಗ್ತದೆ, ಹಿಂದೂಸ್ತಾನ ಹೋಗ್ತದೆ, ಅವಾಗ ಇವೆಲ್ಲ ಆಗಬಾರ್ದಂತ ಕೆಲಸ. ಸರ್, ಲೋಕಸಭಾ ಚುನಾವಣಾ ತಯಾರಿಗೆ ಎಂ ಬಿ ಪಾಟೀಲ್ರು, ಡಿ ಕೆ ಸುರೇಶ್ ಅವರು ಎಲ್ಲರೂ ಕೂಡ ಸರಣಿ ಸಭೆಗಳನ್ನ ಮಾಡ್ತಾ ಇದಾರೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದ ಜವಾಬ್ದಾರಿ ತಾವು ತಗೊಂಡಿದ್ದೀರ. ಅಂತದ್ಯಾವುದು ಕೂಡ ನಮಗೆ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿಲ್ಲ. ನಾನು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮೊನ್ನೆ ಮೀಟಿಂಗ್ ಮಾಡಿದ್ದೀರಿ, ನನ್ನ ಜವಾಬ್ದಾರಿ ಎಲ್ಲರಿಗೂ ಅಭಿನಂದಿಸಬೇಕಾಗಿತ್ತು. ಲೋಕಸಭೆಗೆ ನಾವು ತಯಾರಾಗಬೇಕಾಗಿತ್ತು, ನಮ್ಮ ಕಮಿಟಿಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗಿತ್ತು, ಮತ್ತು ಅವ್ರಿಗೆ ಅಸೆಂಬ್ಲಿ ಇಲೆಕ್ಷನ್ನಲ್ಲಿ ಸ್ಥಳೀಯ ಸಮಸ್ಯೆಗಳ ಮೇಲೆ ಚುನಾವಣೆ ಮಾಡ್ತೀವಿ. ಲೋಕಸಭೆಯಲ್ಲಿ ಒಂದು ದಿವಸ ನಾವು ರಾಷ್ಟ್ರ ಮಟ್ಟದಲ್ಲಿ ಇದಾಗ್ತದೆ, ಅದನ್ನೆಲ್ಲ ಒಂದು ಕೂಡ ಒಂದು ಹ್ಯಾಂಡ್ ಔಟ್ ಕೊಟ್ಟು ಒಂದು ದಿವಸ ಅವ್ರನ್ನ ಸನ್ನದ್ಧ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಕ್ಯಾಂಡಿಡೇಟು ಗಿಂಡಿಡೇಟು ಅದು ಪಕ್ಷ ಇಲೆಕ್ಷನ್ ಕಮಿಟಿ ಹೈಕಮಾಂಡ್ ನಿರ್ಧಾರ ಮಾಡ್ತದೆ, ಅದು ನಮಗೆ ಸಂಬಂಧ. ವಿಧಾನಸಭಾ ಚುನಾವಣೆಯಲ್ಲಿ 6 ತಿಂಗಳು ಮೊದಲೇ ಅಭ್ಯರ್ಥಿಗಳನ್ನ ಹುಡುಕಾಟವನ್ನು ಕೂಡ ನೀವೆಲ್ಲವೂ ನಡೆಸಿದ್ರೆ, ಯಾಕಂದ್ರೆ ಎಲ್ಲವೂ ಕೂಡ ಮೊದಲೇ ಕ್ಲಿಯರ್ ಆಗಬೇಕು ಅನ್ನುವಂಥದ್ದು. ಲೋಕಸಭಾ ಚುನಾವಣೆಯಲ್ಲಿ ಅದೇ ರೀತಿ ಸ್ಟ್ರಾಟಜಿ ಏನು ಮಾಡ್ತಿದ್ರು? ನ್ಯಾಚುರಲಿ ಮಾಡ್ತಾ ಇದ್ದಾರೆ, ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಾನು ಕೂಡ ಕ್ಯಾಂಡಿಡೇಟ್ಸ್ನ ಕೊಂಡು ಶಾರ್ಟ್ ಲಿಸ್ಟ್ ಮಾಡಬೇಕು, ಅಥವಾ ನೇರವಾಗಿ ಒಂದು ದಿವಸ ಇದು ಮಾಡ್ತಾರೆ, ಬೇಗನೆ ಒಂದು ದಿವಸ ಎಲ್ಲ ಕಡೆ ಕೂಡ ಲೋಕಸಭಾ ಕ್ಯಾಂಡಿಡೇಟ್ಸ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಹಿಂದುತ್ವದ ವಿರೋಧಿ, ಹಿಂದುಗಳ ವಿರೋಧಿ ಅನ್ನೋ ರೀತಿಯಲ್ಲಿ ಈಗ ಬಿಜೆಪಿನವರು ಕೂಡ ಆರೋಪ ಮಾಡ್ತಿದ್ದಾರೆ. ನಿಮ್ಮ ಕೆಲವೊಂದಷ್ಟು ಸಚಿವರು ಕೂಡ ಹೇಳಿಕೆಗಳು ಅದೇ ರೀತಿಯಾಗಿದೆ. ಪರಮೇಶ್ವರ್ ಅವರು ಹೇಳಿದ್ದಾರೆ, ಹಿಂದುತ್ವಕ್ಕೆ ಎಲ್ಲುಟ್ಟು ಅದಕ್ಕೆ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಚುನಾವಣೆ ಟೈಮಲ್ಲಿ ಇದೇನೋ ಒಂದ್ ಕಡೆ ರಿಸ್ಕ್ ಮೈ ಮೇಲೆ ಹೇಳ್ಕೊಂಡಂಗೆ ಅನಿಸ್ತಿಲ್ವ? ನೋಡಿ, ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಎಲ್ಲಾ ಧರ್ಮಗಳನ್ನ ಗೌರವಿಸ್ತದೆ, ಹಿಂದೂ ಧರ್ಮವನ್ನು ಗೌರವಿಸ್ತದೆ, ಬೌದ್ಧ ಧರ್ಮವನ್ನು ಗೌರವಿಸ್ತದೆ, ಸಿಖ್ ಧರ್ಮವನ್ನು ಗೌರವಿಸ್ತದೆ, ಜೈನ್ ಧರ್ಮನೂ ಕೂಡ ಗೌರವಿಸ್ತದೆ. ಜೈನ್ ಧರ್ಮಕ್ಕೆ ಮಾನ್ಯತೆ ಕೊಟ್ಟಿದ್ದೇ ಕಾಂಗ್ರೆಸ್ ಸರ್ಕಾರ 2014ರಲ್ಲಿ. ಇಸ್ಲಾಂ ಧರ್ಮನೂ ಗೌರವಿಸ್ತದೆ. ಕಾಂಗ್ರೆಸ್ ಪಕ್ಷ ಎಲ್ಲಾ ಧರ್ಮ ಅದನ್ನ ಗೌರವಿಸುವಂತ ಪಕ್ಷ, ಸಂವಿಧಾನವನ್ನು ಗೌರವಿಸಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತದ್ದು, ಪ್ರಭಾಚಭೂತ್ ಮೇಲೆ ನಂಬಿಕೆ ಇಟ್ಕೊಂಡಂತ ಪಕ್ಷ. ಹೀಗಾಗಿ ಅವರ ಹೇಳಿಕೆಗಳು ತುಂಬ ಸಾಧನ ತಪ್ಪಾಗಿ ಉಲ್ಲೇಖಿಸ್ಕೊಳ್ಳೋದು ತಪ್ಪಿಲ್ಲ. ಯಾವುದೇ ಒಂದು ಧರ್ಮದಲ್ಲಿ ಒಂದು ದಿವಸ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಅದು ದಿವಸ ಅದ್ರ ಬಗ್ಗೆ ಈಗ ನಮ್ಮ ಬಸವಣ್ಣವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದರು. ಹಿಂದೂ ಧರ್ಮದಿಂದ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದಲ್ಲ, ಅಲ್ಲಿಯ ನ್ಯೂನತೆಗಳು ಅನಿಷ್ಟ ಪದ್ಧತಿಗಳು ಕೆಲವೊಂದು ಏನಿರ್ತವೆ, ಮೂಢ ನಂಬಿಕೆಗಳಿರ್ತವೆ, ಲೈಕ್ ಸೋಷಿಯಲ್ ರಿಫಾರ್ಮರ್ ಅದು, ಇದರರ್ಥ ಇದು ಅಂತಲ್ಲ, ಅದು ಕಾಲಕಾಲಕ್ಕೆ ನಾರಾಯಣ ಗುರು ಅವರು ಇವೆಲ್ಲರೂ ಕೂಡ ಇದು ಮಾಡ್ಕೊಂಡು ಬಂದಂಥವ್ರು. ಹೀಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾರು ನಾವು ಹಿಂದೂಗಳೇ ಅಂದ್ರೆ ಆ ಧರ್ಮದಲ್ಲಿರುವಂತಹ ನ್ಯೂನತೆಗಳನ್ನ ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ ಅಲ್ಲ ರೀ, ಅಥವಾ ನಾನು ಹೇಳ್ತೀನಿ, ಹಿಂದೆ ಕಾಲಕ್ಕೆ ಬಸವಣ್ಣವ್ರದ್ದು ಉದಾಹರಣೆ ಕೊಟ್ಟಿಲ್ಲ. ಈಗ ಒತ್ತು ಅವ್ರು ಏನೋ ಒಂದು ಕೆಲವೊಂದು ಅವ್ರು ಯಾವ ಅರ್ಥದಲ್ಲಿ ಮಾತಾಡಿದ್ದಾರೆ ಅದನ್ನ ಇನ್ನು ಪರಮೇಶ್ವರ ತಿಳ್ಕೊಳ್ಬೇಕು. ಬಿಜೆಪಿಯವರು ಯಾಕೆ ಅಷ್ಟು ಅದನ್ನ ವಿಚಾರ ಚರ್ಚೆ ಮುನ್ನೆಲೆಕ್ತಾರೆ? ಅವರು ನೋಡು, ಬಿಜೆಪಿ ಅವರಿಗೆ ಬೇರೆ ಏನು ಬಂಡವಾಳ ಇಲ್ಲ, ಬರೀ ಅವರು ಧರ್ಮ ಜಾತಿ ಹಿಂದೆ ಹಿಜಾಬು ಹಲಾಲು ಅಜಾನು ಆಯ್ತು, ಈಗ ಇಂಥವೆಲ್ಲ ಇದು ಮಾಡ್ತಾರೆ. ಆದ್ರೆ ಇಷ್ಟೇ ಹೇಳ್ತೀನಿ, ಬಾ ಸ್ಪಷ್ಟವಾಗಿ ಹೇಳ್ತೀನಿ,
ಇವತ್ತು ಪರಮೇಶ್ವರರಾಗ್ಲಿ ಯಾರೂ ಆಗ್ಲಿ, ಯಾರೂ ಹಿಂದೂ ಧರ್ಮದ ವಿರೋಧಿಗಳಲ್ಲ. ಅವರು ಏನು ಕೆಲವೊಂದು ಅರ್ಥ ತಮ್ಮ ಭಾವನೆಗಳನ್ನ ಹೇಳಿದ್ದಾರೆ. ಈಗ ಎಂ ಬಿ ಪಾಟ್ರಲ್ಲಿ ಏನಾದ್ರು ಒಂದು ತಪ್ಪಿದ್ರೆ ಅದನ್ನು ತಪ್ಪು ಎಂ ಬಿ ಪಾಟ್ರ್ ಎಲ್ಲ ಒಳ್ಳೇದಪ್ಪ, ಎಂ ಬಿ ಪಾಟ್ರಾಗಿದ ಒಂದು ತಪ್ಪಿದೆ ಅಂತೇಳಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡುವಂತ ಹಾಕಿರ್ತದೆ. ಸರ್, ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಗ ಉದಯ್ ಸ್ಟಾಲಿನ್ ಅವರು ಒಂದು ಮಾತನ್ನು ಹೇಳ್ತಾ ಇರುವಂತದ್ದು, ಸನಾತನ ಧರ್ಮವನ್ನು ಮೂಲೋತ್ಪಟನೆ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಇಂಡಿಯಾದ ಎಲ್ಲರೂ ಮೈತ್ರಿ ಏನಿದ್ದಾರೆ, ಎಲ್ಲರೂ ಒಕ್ಕೂಟದಲ್ಲಿ ನಿಮ್ಮ ಭಾಗದ ಆಗಿರುವಂಥದ್ದು ಕೂಡ ಅವರು ನೋಡಿ, ಅದು ಅದನ್ನ ಯಾರು ಕೂಡ ಇದು ಮಾಡಿಲ್ಲ. ಅದು ಅವ್ರ ವೈಯಕ್ತಿಕ ಹೇಳಿಕೆ, ಕಾಂಗ್ರೆಸ್ ಪಕ್ಷಕ್ಕೂ ಅದಕ್ಕೆ ಸಂಬಂಧ ಇಲ್ಲ.